ನಮಸ್ಕಾರ ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಇದೀಗ ಹೆಡ್ಲೈನ್ಸ್ ಇಂದು ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರ ಉಪವಾಸ ಸತ್ಯಾಗ್ರಹ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸರ್ಕಾರಿ ನೌಕರನಾಗಿ ಘೋಷಣೆಗೆ ಆಗ್ರಹ ಅತ್ತ ಅಧ್ಯಕ್ಷ ಗಾದಿಗಾಗಿ ದೆಹಲಿಯಲ್ಲಿ ಡಿಕೆಶಿ ಲಾಬಿ ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ನಡುವೆ ಮಹತ್ವದ ಚರ್ಚೆ ಬೆಂಗಳೂರಿನ ಹೋಟೆಲ್ನಲ್ಲಿ ಸಿದ್ದು ಖರ್ಗೆ ಮಾತುಕತೆ ಮಾಜಿ ಸಚಿವ ಜೆಡಿಎಸ್ನ ಹಿರಿಯ ನಾಯಕ ಅಮರ್ನಾಥ್ ಶೆಟ್ಟಿ ವಿಧಿವಶ ಅನಾರೋಗ್ಯದಿಂದ ಬಳಲುತ್ತಿದ್ದ ಹಿರಿಯ ರಾಜಕಾರಣಿ ಶೆಟ್ಟಿ ನಿಧನಕ್ಕೆ ಗಣ್ಯರ ಸಂತಾಪ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸುತ್ತೂರಿನಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಂಸದೆ ಶೋಭಾ ಕರಂದ್ಲಾಜೆ ವಸತಿ ಸಚಿವ ಸೋಮಣ್ಣ ಶಾಸಕ ಯತೀಂದ್ರ ಬಿವೈ ವಿಜಯೇಂದ್ರ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರನ್ನ ಮುಖ್ಯಮಂತ್ರಿಗಳು ಸನ್ಮಾನ ಯೋಜನೆ ಕಿಸಾನ್ ಸನ್ಮಾನ್ ಯೋಜನೆ ಆರು ಸಾವಿರ ಜೊತೆಗೆ ನಾವು ನಾಲ್ಕು ಸಾವಿರ ಕೊಡ್ತೇವೆ ತೀರ್ಮಾನ ಮಾಡಿ ಮೊದಲನೇ ಚಂದನ ತಪ್ಪಿಸಿದ್ದೇವೆ ಎರಡನೇ ಕಂದ್ರ ಸದ್ಯದಲ್ಲಿ ತಪ್ಪಿಸೋದಿದ್ದೇವೆ ಅಂದ್ರೆ ರೈತರ ಬಗ್ಗೆ ಆಗಿರುವಂತಹ ಕಾರ್ಮಿಕರಿಗೆ ಇದು ಗಮನಕ್ಕೆ ತರ್ತಾ ಇದೆ ಈಗಾಗಲೇ ಪತ್ತಕ್ಕೆ ಇನ್ನೂರು ರೂಪಾಯಿ ಹೆಚ್ಚುವರಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದೇನೆ ರೈತರ ಉತ್ಪನ್ನಗಳಿಗೆ ಸಜಗರ ಬೆಲೆ ಇಲ್ಲದೆ ಇದ್ರೆ ಸರ್ಕಾರದ ಒತ್ತಾಸಿಗೆ ಬಹಳ ವಿದ್ರೋಪವಾಗಿಲ್ಲ ಆ ಹೊತ್ತು ನಿಧಿಯನ್ನು ನಾನು ಮೂರು ಸಾವಿರ ಕೋಟಿ ತೆಗೆದಿಟ್ಟು ರೈತನಿಗೆ ಬೆಂಬಲ ತನ್ನ ಕರ್ತವ್ಯವನ್ನ ಮರೆತ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಇದರಿಂದ ಕುಡಿಯುವ ನೀರಿಗಾಗಿ ಪರಿತಪಿಸುವ ಶಾಲಾ ಮಕ್ಕಳ ಪರಿಸ್ಥಿತಿ ನೋಡಿ ಬೀದರ್ ನಗರದ ಹೊರವಲಯದಲ್ಲಿ ಬರುವ ಜನವಾಡ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಐದು ಬಡ ಮಕ್ಕಳು ಶಿಕ್ಷಣ ಪಡೆಯಲು ಬರುತ್ತಾರೆ ಆದರೆ ಇಲ್ಲಿ ಶಿಕ್ಷಣ ಪಡೆಯುವುದಕ್ಕೆ ಬರುವ ಮಕ್ಕಳು ನೀರಿಗಾಗಿ ಪರದಾಡುತ್ತಿದ್ದರು ಯಾವ ಅಧಿಕಾರಿಯಾಗಲಿ ಅಥವಾ ಜನಪ್ರತಿನಿಧಿಯಾಗಲಿ ನೋಡಿ ನೋಡದಂತೆ ಜಾಣ ಕೂಡರಂತೆ ವರ್ತಿಸುತ್ತಿದ್ದಾರೆ ಶಾಲೆಯ ಶಿಕ್ಷಕರು ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂದು ಪಂಚಾಯತ್ ಅಧಿಕಾರಿಗಳಿಗೆ ಲಿಖಿತ ಅರ್ಜಿ ನೀಡಿದರು ಇದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ್ದು ನಿಮ್ಮ ಶಿಕ್ಷಣಾಧಿಕಾರಿಗಳಿಗೆ ಕೇಳಿದ್ದು ಮೌಖಿಕವಾಗಿ ಉತ್ತರಿಸಿದ್ರಿಂದ ಶಿಕ್ಷಣ ಇಲಾಖೆಗೂ ಮತ್ತು ಜಿಲ್ಲಾ ಪಂಚಾಯತ್ಗೂ ಅರ್ಜಿ ಸಲ್ಲಿಸಿ ಒಂದು ವರ್ಷವಾದರೂ ಇಲ್ಲಿಯವರೆಗೆ ಯಾರು ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಇಲ್ಲಿಯ ಶಿಕ್ಷಕರು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡು ದಿನಾಲು ಎರಡು ಡ್ರಮ್ ನೀರನ್ನು ಖರೀದಿ ಮಾಡುತ್ತಿರುವುದಾಗಿ ಹೇಳಿದರು ಐನೂರು ವಿದ್ಯಾರ್ಥಿಗಳು ಇರುವ ಶಾಲೆಯಲ್ಲಿ ಕೇವಲ ಎರಡು ಡ್ರಮ್ ನೀರನ್ನ ಅದರಲ್ಲಿ ಮಧ್ಯಾಹ್ನ ಬಿಸಿ ಊಟದ ಅಡಿಗೆಗೆ ಬಳಸಿಕೊಂಡು ಮಕ್ಕಳಿಗೆ ನೀರು ಪೂರೈಸುವುದು ಬಹಳ ಕಷ್ಟವಾಗಿದೆ ಎಂದು ಬಿಸಿ ಊಟದ ಕಾರ್ಯಕರ್ತರು ತಮ್ಮ ಅಳಲನ್ನ ತೋಡಿಕೊಂಡರು ಮಾನವನ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾದದ್ದು ಕುಡಿಯುವ ನೀರನ್ನ ಪೂರೈಸುವುದು ಸ್ಥಳೀಯ ಆಡಳಿತದ ಕರ್ತವ್ಯವಾಗಿದೆ ಅದನ್ನು ಮರೆತು ಶಿಕ್ಷಣ ಇಲಾಖೆಯ ಮೇಲೆ ಹಾಕುವ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಇನ್ನಾದ್ರೂ ಜಿಲ್ಲಾಡಳಿತ ಮುಂದಾಗಿ ಬಡ ಮಕ್ಕಳು ಓದುವ ಶಾಲೆಗೆ ನೀರನ್ನು ಪೂರೈಸುತ್ತಾರೋ ಅಥವಾ ಮಕ್ಕಳನ್ನು ನೀರಿಗಾಗಿ ಸಾಯಲು ಬಿಡುತ್ತಾರೋ ಕಾದು ನೋಡಬೇಕು ಚಂದ್ರಯ್ಯ ಸ್ವಾಮಿ ಎಸ್ ಎಸ್ ಇಲ್ಲ ಮತ್ತೆ ನಾವು ದಿನಾಲು ನೂರು ರೂಪಾಯಿ ಕೊಟ್ಟು ಈ ಎರಡು ಬ್ಯಾರಲ್ ನೀರುಗಳನ್ನ ಮಕ್ಕಳಿಗಾಗಿ ಖರೀದಿ ಮಾಡ್ತಾ ಬರೆದಿದ್ದೀವಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದರೆ ನೀರಿಂದ ಯಾವುದೇ ಥರದ ಸೌಲಭ್ಯ ನಮಗೆ ಒದಗಿಸ್ಕೊಟ್ಟಿಲ್ಲ ಇದೇ ಥರ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳಿಗೆ ಕೂಡ ಕನ್ನಡ ಮರಾಠಿ ಉರ್ದು ಅಲ್ಲಿ ನಾಲ್ಕು ನೂರು ಜನ ಮಕ್ಕಳಿದ್ದಾರೆ ನನ್ನ ಹತ್ರ ಒಂದು ನೂರ ಅರವತ್ತೇಳು ಮಕ್ಕಳಿದ್ದಾರೆ ಇಷ್ಟು ಜನರಿಗೆ ಮಕ್ಕಳಿಗೆ ಮತ್ತು ನಮ್ದೆಲ್ಲ ಸಿಬ್ಬಂದಿಗೆ ಶೌಚಾಲಯಕ್ಕೆ ಬಳಸ್ಲಿಕ್ಕಾಗಲಿ ಅಡುಗೆ ಬಳಸ್ಲಿಕ್ಕಾಗಲಿ ಮಕ್ಕಳಿಗೆ ಕುಡಿಲಿಕ್ಕಾಗಲಿ ನೀರು ಸಿಗ್ತಾ ಇಲ್ಲ ದಯವಿಟ್ಟು ಪಂಚಾಯತ್ವರಾಗಲಿ ಅಥವಾ ನಮ್ಮ ಇಲಾಖೆಯವರಾಗಲಿ ನಮ್ಗೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಮೂರು ತಿಂಗಳು ಡಿಸೆಂಬರ್ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಏಪ್ರಿಲ್ವರೆಗೆ ನೀರಿನ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈ ಮುಖಾಂತರ ನಾನು ವಿನಂತಿ ಮಾಡಿಕೊಡ್ತೇನೆ ಸರ್ ಶಿವಕುಮಾರ್ ಬಾವುಗೆ ಸರ್ಕಾರಿ ಪ್ರೌಢಶಾಲೆ ಜನವಾಡದ ಮುಖ್ಯ ಈಗ ಪಿ ಓ ನೀವು ಗಮನಕ್ಕೆ ತಂದಿದ್ದೀರಾ ಲೆಟರ್ ಬರ್ತೀನಿ ಸರ್ ಪಿ ಡಿ ಅದ್ರ ರೆಸ್ಪಾನ್ಸ್ ಕೊಟ್ಟಿಲ್ಲ ಆದರೆ ಆಶ್ವಾಸನೆ ಕೊಟ್ಟಿದ್ರು ಮಾಡ್ತೀನಿ ಅಂದಿದ್ದಾರೆ ಇಲ್ಲಿವರೆಗೆ ಆಗಿಲ್ಲ ಎಷ್ಟು ತಿಂಗಳು ಕೊಟ್ಟಿ ಸರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಹಾಕಿದ ಜನವರಿ ಇಪ್ಪತ್ತಾರು ಈ ದಿನವನ್ನ ಹುತಾತ್ಮ ದಿನವನ್ನಾಗಿ ಆಚರಿಸುವುದು ವಾಡಿಕೆಯಲ್ಲಿದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಹಾಕಿದ ಜನವರಿ ಇಪ್ಪತ್ತಾರು ಈ ದಿನವನ್ನ ಹುತಾತ್ಮ ದಿನವನ್ನಾಗಿ ಆಚರಿಸುವುದು ಜಾರಿಯಲ್ಲಿದ್ದು ಕರ್ನಾಟಕದಾದ್ಯಂತ ರಾಯಣ್ಣ ಆತ್ಮಜ್ಯೋತಿಯನ್ನ ತಮ್ಮ ತಮ್ಮ ಕ್ಷೇತ್ರಗಳಿಗೆ ತಮ್ಮ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಿರುವುದು ಜಾರಿಯಲ್ಲಿರುವ ಸಂಗತಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲು ರಾಯಣ್ಣನ ಆತ್ಮಜ್ಯೋತಿಯನ್ನ ತೆಗೆದುಕೊಂಡು ಬಂದು ಬೈಲವಂಗಲ ನಗರದಲ್ಲಿರುವ ವೀರ ಮಾತೆ ಕಿತ್ತೂರು ಚೆನ್ನಮ್ಮ ಐಕ್ಯ ಸ್ಥಳಕ್ಕೆ ಸಮರ್ಪಿಸಿದ ಕೀರ್ತಿ ಬೈಲವೊಂಗಲದ ಅಖಿಲ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವಕ್ಕೆ ಸಲ್ಲುತ್ತದೆ ಇದರಿಂದಾಗಿ ರಾಯಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತದೆಂದು ರಾಯಣ್ಣನ ಅಭಿಮಾನಿಗಳ ದೃಢ ನಂಬಿಕೆ ಆತ್ಮಜ್ಯೋತಿಯನ್ನ ಬರಮಾಡಿಕೊಳ್ಳಲು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಶಾಸಕ ಮಹಾಂತೇಶ್ ಕೌಜಲ್ಗಿ ಉಪವಿಭಾಗಾಧಿಕಾರಿ ಶಿವಾನಂದ ಭಜಂತ್ರಿ ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರ್ ಸಿಬಿಐ ಕುಸ್ಗಲ್ ಪಿಸಿಎ ಹೂಗಾರ್ ಸೇರಿದಂತೆ ರೈಣನ್ನ ನೂರಾರು ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಕುಣಿದು ಕುಪ್ಪಳಿಸಿ ಆತ್ಮಜ್ಯೋತಿಯನ್ನು ಸ್ವಾಗತಿಸಿದ್ದಾರೆ

ರಾಜ್ಯ ಸರ್ಕಾರದ ಸಾಂಸ್ಕೃತಿಕ ಇಲಾಖೆ ಬೆಳಗಾವಿಯವರಿಂದ ಸುಗ್ಗಿ ಹುಗ್ಗಿ ಕಾರ್ಯಕ್ರಮ ಶಿರಗುಪ್ಪಿಯಲ್ಲಿ ಅದ್ಧೂರಿಯಾಗಿ ಜರುಗಿತು ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಎರಡ್ ಸಾವಿರದ ಹತ್ತೊಂಬತ್ತನೇ ಇಪ್ಪತ್ತನೇ ಸಾಲಿನ ಸುಗ್ಗಿ ಹುಗ್ಗಿ ಕಾರ್ಯಕ್ರಮಕ್ಕೆ ಶುಕ್ರವಾರದಂದು ಸಹಾಯಕ ನಿರ್ದೇಶಕ ವಿದ್ಯಾವತಿ ಎಚ್ಬಿಯವರು ಪೂಜೆ ಸಲ್ಲಿಸಿ ಚಲನೆಯನ್ನ ನೀಡಿದರು ಶುಕ್ರವಾರ ಸಂಜೆ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಕ್ಬಾಲ್ ಕನವಾಡೆ ಉಪಾಧ್ಯಕ್ಷೆ ಶ್ರೀಮತಿ ಸುನಂದ ನಾಂದಣಿ ಪಿಡಿಒ ಶ್ರೀಮತಿ ಶೈಲಶ್ರೀ ಭಜಂತ್ರಿ ನ್ಯಾಯವಾದಿ ಅಭಯ ಕುಮಾರ್ ಅಕಿವಾಟೆ ವಿದ್ಯಾನಂದ ಸಂಸ್ಥೆಯ ಅಧ್ಯಕ್ಷ ಶಿವಾನಂದ ಪಾಟೀಲ್ ವಿಜಯಕುಮಾರ್ ಅಕಿವಾಟೆ ತಾಲೂಕು ಪಂಚಾಯತ್ ಸದಸ್ಯ ಶಶಿಕಾಂತ್ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯರ ಜಿಲ್ಲಾಧ್ಯಕ್ಷ ರಾಮಗೌಡ ಪಾಟೀಲ್ ಇವರ ಮುಖ್ಯ ಉಪಸ್ಥಿತಿಯಲ್ಲಿ ಸುಗ್ಗಿ ಹುಗ್ಗಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಚಾಲನೆಯನ್ನು ನೀಡಿದರು ಶಿರಗುಪ್ಪಿ ಗ್ರಾಮದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಪ್ರಾರಂಭಗೊಂಡು ಮಹಾವೀರ ವೃತ್ತ ಪೈಗಂಬರ್ ವೃತ್ತ ರಾಜೇಂದ್ರ ವೃತ್ತ ಶಿವಾಜಿ ವೃತ್ತ ಅಂಬೇಡ್ಕರ್ ವೃತ್ತವಾಗಿ ವಿದ್ಯಾನಂದ ಕನ್ನಡ ಮಾಧ್ಯಮ ಶಾಲೆ ಆವರಣದಲ್ಲಿ ಮೆರವಣಿಗೆ ತಂಡಗಳು ತಲುಪಿದವು ಅಲ್ಲಿಗೆ ಎಲ್ಲಾ ಕಲಾ ತಂಡಗಳು ತಮ್ಮ ತಮ್ಮ ಕಲೆಯನ್ನ ಪ್ರದರ್ಶಿಸಿದರು ಸ್ಥಳೀಯ ವಿದ್ಯಾನಂದ ಶಾಲೆಯ ವಿದ್ಯಾರ್ಥಿಗಳಿಂದ ಕಿತ್ತೂರು ಚೆನ್ನಮ್ಮ ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕಮಹಾದೇವಿ ಸಿದ್ದೇಶ್ವರ ಶಾಲೆಯಿಂದ ಡೊಳ್ಳಿನ ಪದ ಭರತನಾಟ್ಯ ಹಳ್ಳಿಯ ಹುಡುಗಿ ಕೊರವಂಜಿ ಸರ್ಕಾರಿ ಶಾಲೆಯಿಂದ ಮಹಾತ್ಮ ಗಾಂಧೀಜಿ ಸಂಗೊಳ್ಳಿ ರಾಯಣ್ಣ ಮುಂತಾದ ವೇಷಭೂಷಣಗಳು ಹಾಕಿಕೊಂಡು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಸಾಧಕರಿಗೆ ಸನ್ಮಾನ ನಡೆಯಿತು ಗ್ರಾಮೀಣ ಕಲೆಯಲ್ಲಿ ವಿಶೇಷ ಸಾಧನೆ ಮಾಡಿರುವ ತಮ್ಮ ಕಲಾ ಅಕಾಡೆಮಿ ವತಿಯಿಂದ ಆಯ್ಕೆ ಮಾಡಿರುವ ಸಾಧಕರಿಗೆ ಸನ್ಮಾನಿಸಲಾಯಿತು ಅದರಲ್ಲಿ ದೇವಳಾಪುರದ ಭಜನಾ ಕಲಾವಿದ ರುದ್ರಪ್ಪ ಸುಂಕದ್ ಕಟಕಭಾವಿಯ ರಂಗಭೂಮಿ ಕಲಾವಿದ ರೇಣುಕಾ ಪೂಜಾರಿ ಉಗಾರ ಕುರ್ದ ಬಯಲಾಟ ಕಲಾವಿದ ಬಾಪು ಸಾಹೇಬ್ ತಾಸೆವಾಲೆ ಚಿಕ್ಕೋಡಿಯ ಸಂಪ್ರದಾಯ ಪದ ಕಲಾವಿದೆ ಶ್ರೀಮತಿ ಸೇವಂತಿ ಹರಿಜನ್ ರಾಮದುರ್ಗದ ಲಮಾಣಿ ನೃತ್ಯ ಕಲಾವಿದೆ ಶ್ರೀಮತಿ ರೇಣುಕಾ ಲಮಾಣಿ ಇವರನ್ನ ಸಹಾಯಕ ನಿರ್ದೇಶಕಿ ಶ್ರೀಮತಿ ವಿದ್ಯಾವತಿ ಎಚ್ಬಿ ಮತ್ತು ಗಣ್ಯರು ಸನ್ಮಾನಿಸಿದರು ಆಕರ್ಷಕ ನೃತ್ಯಗಳು ಮತ್ತು ಕಲೆಗಳು ಪ್ರದರ್ಶನ ನೆರವೇರಿತು ಸಮಾರಂಭದಲ್ಲಿ ವಾದನ ಸಂಜಯ್ ಭಜಂತ್ರಿ ತಂಡ ಅತಣಿ ತತ್ತಪದಗಳು ಗುಲಾಬ್ ತುಳಸಿ ಕಟ್ಟಿ ತಂಡ ಕಾಡಾಪೂರ್ ಸುಗ್ಗಿ ಕುಣಿತ ಶ್ರೀಮತಿ ಗೀತಾ ಚಂದನವರ್ ತಂಡ ಗದಗ್ ಜಾನಪದ ಗಾಯನ ರೇಣುಕಾದೇವಿ ಮಹಿಳಾ ಕಲಾ ತಂಡ ಬೋರ್ಗಲ್ ಸೇರಿದಂತೆ ಅನೇಕ ತಂಡಗಳು ಬೆಳಗಿನ ಮೂರು ಗಂಟೆಯವರೆಗೆ ಕಲಾ ಪ್ರದರ್ಶಿಸಿದರು ಇದನ್ನು ವೀಕ್ಷಿಸಲು ಸಾವಿರಾರು ಮಹಿಳೆಯರು ಪುರುಷರು ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಕ್ಬಾಲ್ ಖಾನವಾಡೆ ಬಾಹು ಸಾಹೇಬ್ ಕಾಗವಾಡೆ ಬೊಮ್ಮನ ಚೌಗುಲೆ ಸುರೇಶ್ ಚೌಗುಲೆ ಶಿವಾನಂದ ಪಾಟೀಲ್ ಸುಭಾಷ್ ಮೋನೆ ಭೀಮಶಂಕರ್ ದಂದರ್ಗಿ ಇನ್ನಿತರರು ಸಹಕರಿಸಿದರು ಸ್ಥಳೀಯ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮದ ಗಣ್ಯರು ಪಾಲ್ಗೊಂಡಿದ್ದರು ಭರತ್ ಕಲಾಚಂದ್ ತಂಡದ ಪ್ರಮುಖರು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನಿ ತಾಲೂಕು ಘಟಕದ ವತಿಯಿಂದ ರಾಯಣ್ಣರ ನೂರ ಎಂಬತ್ತೊಂಬತ್ತನೇ ಹುತಾತ್ಮ ದಿನದ ಅಂಗವಾಗಿ ಪಂಜಿನ ಮೆರವಣಿಗೆ ನಡೆಸಲಾಯಿತು ಜೇವರ್ಗಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ಪಂಜಿನ ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ಮಾಳಿಂಗರಾಯ ಗುಡಿಯವರಿಗೆ ಜರುಗಿತು ರಾಯಣ್ಣನ ಅಭಿಮಾನಿಗಳು ಕ್ಯಾಂಡಲ್ಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮೆರವಣಿಗೆಗೆ ಆಗಮಿಸಿದ ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ಅವರು ಮಾತನಾಡಿ ಸಂಗೊಳ್ಳಿ ರಾಯಣ್ಣನಂತಹ ಕ್ರಾಂತಿವೀರ ಹೋರಾಟಗಾರನನ್ನ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಬಾರದು ಹಾಗೆ ರಾಯಣ್ಣನ ವೃತ್ತ ನಿರ್ಮಿಸುವುದರ ಜೊತೆಗೆ ಅನೇಕ ಹೋರಾಟಗಾರರು ವಚನಕಾರರ ಹೆಸರಿನ ವೃತ್ತಗಳನ್ನು ನಿರ್ಮಿಸಲು ನಾವೆಲ್ಲರೂ ಸೇರಿ ನಿರ್ಮಿಸೋಣ ಎಂದರು ನಂತರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ತಾಲೂಕಾ ಅಧ್ಯಕ್ಷರಾದ ನಿಂಗಣ್ಣ ರದ್ದೆ ಅವರು ಮಾತನಾಡಿ ಜನವರಿ ಇಪ್ಪತ್ತಾರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದ ದಿನ ಈ ದಿನದಂದು ಪ್ರತಿ ವರ್ಷ ಬಸವೇಶ್ವರ ವೃತ್ತದಿಂದ ಮಾಳಿಂಗರಾಯದ ಗುಡಿಯವರಿಗೆ ಕ್ಯಾಂಡಲ್ ಮಾರ್ಚ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು ಹಾಗೆಯೇ ಜೇವರ್ಗಿ ಪಟ್ಟಣದಲ್ಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತವನ್ನು ನಿರ್ಮಿಸಬೇಕು ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲೇ ಮುಖಂಡರಾದ ರಾಜಶೇಖರ್ ಸೇರಿ ಭಗವಂತರಾಯ ಬೆಣ್ಣೂರು ಬೆನ್ನೂರು ರವಿಚಂದ್ರ ಗುತ್ತೇದಾರ್ ಹಾಗೂ ಪುರಸಭೆಯ ಸದಸ್ಯರು ಸೇರಿದಂತೆ ರಾಯಣ್ಣನ ಅಭಿಮಾನಿಗಳು ಭಾಗಿಯಾಗಿದ್ದರು ತ್ಯಾಗ ಮಾಡಿರ್ತಕ್ಕಂಥವ್ರಿಗೆ ನಾವು ಯಾವತ್ತೂ ಜಾತಿಗೆ ಸೀಮಿತವನ್ನ ಮಾಡಲೇಬಾರದು ಮಾಡೋದು ಆದರೂ ಮಾಡಿದರೆ ಅವರನ್ನು ನಾವು ಉಗ್ರವಾಗಿ ಖಂಡಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣವರ ವಿಚಾರಗಳ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಸಮಸ್ಯೆಗಳ ಬಗ್ಗೆ ಕೂಡ ಹೇಳಿದ್ರು ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣವರ ಆಗಬೇಕು ಮತ್ತು ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಂತೇಳಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಇನ್ನೂ ಪುರಸಭೆ ಚುನಾವಣೆಯಾಗಿ ಆಗಿ ಮೆಂಬರ್ ಆಗಿರೋದ್ರೆ ಅಧಿಕೃತವಾಗಿ ಇವತ್ತಲ್ಲಿ ಯಾರೂ ಒಳಗಡೆ ಹೋಗಿಲ್ಲ ಆ ಒಂದು ಪುರಸಭೆಯಲ್ಲಿ ಯಾವ ರೀತಿ ನಾವು ಈ ಒಂದು ಜವರಿಗೆ ಎಲ್ಲ ಮುಖಂಡರು ಸೇರಿ ಬರೀ ಕಿತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಅಷ್ಟೇ ಅಲ್ಲ ಜನ ಇದ್ದಾರೆ ಅವರ ಬಗ್ಗೆ ನಮ್ಮ ತಾಲೂಕಿನಲ್ಲಿ ತಾಲೂಕು ಕೇಂದ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಏನು ದೇಶಭಕ್ತರ ಮತ್ತು ಅನ್ನ ಕುರ್ಸ್ತಕ್ಕಂಥ ಕೆಲವೊಂದು ಕೆಲವ ನಾಯಕರ ಒಂದು ಇವತ್ತು ಕನಕದಾಸ ಇರ್ಬೋದು ಮುಂದರೆ ಅಣ್ಣ ಬಸವಣ್ಣ ಇರ್ಬೋದು ಎಲ್ಲ ಧಾರ್ಮಿಕರು ಮತ್ತು ಹಲವಾರು ಜನರ ಒಂದು ಸ್ಥಾಪನೆ ಮಾಡತಕ್ಕಂಥದ್ದು ಹಲವಾರು ನಿಂಗಣ್ಣ ಎಸ್ ರದ್ದೆವಡಿಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ತಾಲೂಕು ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಲಿದಾನ ದಿವಸ ಇಂದು ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರ ರಾಯಣಗೆ ಗಲ್ಲಿಗೇರಿಸಿದ ದಿನ ಇಂದು ಗಣರಾಜ್ಯೋತ್ಸವದ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಅದೇ ರೀತಿ ಈ ಒಂದು ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದ ದಿನ ಇಂದು ಪ್ರತಿ ವರ್ಷ ಕೂಡ ಕ್ಯಾಂಡಲ್ ಮಾರ್ಚನ್ನು ಬಸವೇಶ್ವರ ಸರ್ಕಲಿಂದ ಕನಕದ ವರ್ತಿಯವರಿಗೂ ಮಾಡ್ತಿದ್ದೇವೆ ತಾಲೂಕಿನ ಮಾಜಿ ಶಾಸಕರ ದೊಡ್ಡಪುರ ಪಾಟೀಲ್ ನರವಳಿಯರಾಗಿರ್ಬೋದು ರಾಜಶೇಖರ್ ಸಿರಿಸಾಕರ್ ಆಗಿರ್ಬೋದು ರವಿಚಂದ್ರ ಗುತ್ತ್ಯಾಧರ್ ಆಗಿರ್ಬೋದು ಭಗಂತರಾಯ ಪಾಟೀಲ್ ಅಂಕ ಬೆಣ್ಣೂರು ಆಗಿರ್ಬೋದು ಅದೇ ರೀತಿ ಇಸ್ವರಿಪ್ಪರಿಗೆ ಆಗಿರ್ಬೋದು ಸಮಾಜದ ಎಲ್ಲ ರಾಯಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಹಾಗೂ ಮೈತ್ರ ಪಕ್ಷಗಳು ಸಿಎ ಬಗ್ಗೆ ಸುಳ್ಳು ಸಂದೇಶ ನೀಡುವ ಮೂಲಕ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡುತ್ತಿದೆ ಎಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಹೇಳಿದರು ಕಲಬುರಗಿ ಜಿಲ್ಲೆಯ ಚಿತಾಪೂರ್ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಜನಜಾಗೃತಿ ಸಭೆ ಹಾಗೂ ಬಿಜೆಪಿ ನೂತನ ಮಂಡಲ ಅಧ್ಯಕ್ಷರು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಸಿಎಎ ಯಾವುದೇ ಧರ್ಮದ ವಿರೋಧಿಯಲ್ಲ ದೇಶದ ಹಿತ ಹಾಗೂ ಸಂರಕ್ಷಣೆ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪೌರತ್ವ ಕಾಯ್ದೆ ಜಾರಿಗೆ ತಂದಿದ್ದಾರೆ ಸಿಎಎ ಕಾಯ್ದೆಯು ಕಾಯ್ದೆಯು ಹಿಂದೆ ಕಾಂಗ್ರೆಸ್ನವರು ತರಲು ಮುಂದಾಗಿದ್ರು ಇಂದು ಅದೇ ಕಾಂಗ್ರೆಸ್ನವರು ಸಿಎಎ ಕಾಯ್ದೆ ವಿರೋಧಿಸುತ್ತಿದ್ದಾರೆ ಎಂದರು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಶಿಕಲಾ ತೆಂಗಳಿ ಮಾತನಾಡಿ ಪಕ್ಷಕ್ಕಾಗಿ ದುಡಿದವರನ್ನ ಬಿಜೆಪಿ ನಾಯಕರು ಗುರುತಿಸೇ ಗುರುತಿಸುತ್ತಾರೆ ಎನ್ನುವುದಕ್ಕೆ ಜೀವಂತ ಸಾಕ್ಷಿಯೇ ನಾನೇ ಹೀಗಾಗಿ ಕಾರ್ಯಕರ್ತರು ಶ್ರದ್ಧೆಯಿಂದ ಪಕ್ಷ ಸಂಘಟನೆ ಮಾಡಿ ನಿಮ್ಮನ್ನು ಮುಂದೊಂದು ದಿನ ಪಕ್ಷ ಗುರುತಿಸುತ್ತೆ ಎಂದರು ಬಿಜೆಪಿ ಮಂಡಲ ನೂತನ ಅಧ್ಯಕ್ಷ ನೀಲಕಂಠ ಪಾಟೀಲ್ ಬಂಕೂರು ಮಾತನಾಡಿ ನಮ್ಮ ನಾಯಕರು ನನಗೆ ಮಂಡಲ ಅಧ್ಯಕ್ಷರನ್ನಾಗಿ ನೇಮಿಸುವ ಮೂಲಕ ಹೊಸ ಜವಾಬ್ದಾರಿಯನ್ನು ನೀಡಿದ್ದಾರೆ ಇಂದಿನ ಅಧ್ಯಕ್ಷರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿ ಎಲ್ಲ ಕಾರ್ಯಕರ್ತರನ್ನ ಸಮಾನ ದೃಷ್ಟಿಯಿಂದ ಪರಿಗಣನೆಗೆ ತೆಗೆದುಕೊಂಡು ಹೋಗುತ್ತೇನೆ ಇಂದಿನ ಅಧ್ಯಕ್ಷರಿಗೆ ಸಹಕರಿಸಿದಂತೆ ನನಗೂ ಎಲ್ಲರೂ ಸಹಕರಿಸಿ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಶಿಕಲಾ ಟೆಂಗ್ಳಿ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಗಿ ಬಿಜೆಪಿ ಮಂಡಳ ನೂತನ ಅಧ್ಯಕ್ಷ ನೀಲಕಂಠ ಪಾಟೀಲ್ ಬಂಕೂರ್ ನಗರ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪೂಜಾರಿ ಅವರುಗಳನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೂ ಮೊದಲು ಅಕ್ಕ ಮಹಾದೇವಿ ಮಂದಿರದಿಂದ ಯುವಕರ ಬೈಕ್ ರ್ಯಾಲಿ ಹೊರಟು ಚಿತ್ತಾವಲಿ ಚೌಕ್ ಭುವನೇಶ್ವರಿ ಚೌಕ್ ಅಂಬೇಡ್ಕರ್ ಚೌಕ್ ಬಸವೇಶ್ವರ ಚೌಕ್ ಮೂಲಕ ಬಜಾಜ್ ಕಲ್ಯಾಣ ಮಂಟಪಕ್ಕೆ ತಲುಪಿತು ಶಾಸಕರಾದ ಸುಭಾಷ್ ಗುತ್ತೇದಾರ್ ಬಸವರಾಜ್ ಮತ್ತಿಮೋಡ್ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ವಾಲ್ಮೀಕಿ ನಾಯಕ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಜಿಲ್ಲಾ ಕಾರ್ಯದರ್ಶಿ ರವಿ ಬಿರದರ್ ಪ್ರಮುಖರಾದ ಲಿಂಗಾರೆಡ್ಡಿ ಬಸರೆಡ್ಡಿ ದಿವ್ಯಾ ಹಗರ್ಗಿ ಮಲ್ಲಿಕಾರ್ಜುನ್ ಪೂಜಾರಿ ಅಶೋಕ್ ಸಗರ್ ಬಸವರಾಜ್ ಬೆನ್ನೂರ್ ಶಿವಲಿಂಗಪ್ಪ ವಾಡೇದ್ ಸೋಮಶೇಖರ್ ಪಾಟೀಲ್ ನಾಗರಾಜ ಬಂಕಲ್ಗಿ ರೆಡ್ಡಿ ಕುರಾಳ್ ಚಂದ್ರಶೇಖರ್ ಅವಂಟಿ ಮಲ್ಲಿಕಾರ್ಜುನ್ ಎಮ್ಮೆನೂರ್ ಮಹೇಶ್ ಭಟಗೇರಿ ಶರಣು ಜ್ಯೋತಿ ರವೀಂದ್ರ ಸಜ್ಜನ್ ಶೆಟ್ಟಿನಾಗರಾಜ್ ಉಗಾರ್ ಸೇರಿದಂತೆ ಅನೇಕರು ಇದ್ದರು ಗ್ರಾಮದಲ್ಲಿ ನೇಣು ಬಿಗಿದುಕೊಂಡು ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ ಬಸವರಾಜ ಶಂಕರ್ ಆತನೂರು ಎಂಬ ಯುವಕ ವರ್ಷ ಬಾವಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ಯಾನಲ್ನಲ್ಲಿ ಈಜಲು ಹೋದ ಯುವಕ ನಾಪತ್ತೆಯ ಪ್ರಕರಣ ಮಾಜಿ ಸಚಿವ ಎಂಸಿ ಮನಗುಳಿ ಭೇಟಿಯಾಗಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ ಬಂದಾಳ ಗ್ರಾಮದ ಹತ್ತಿರ ಕ್ಯಾನಲ್ನಲ್ಲಿ ಈಜಲು ಹೋಗಿ ಮೃತಪಟ್ಟ ಏಳನೇ ತರಗತಿ ವಿದ್ಯಾರ್ಥಿ ರಾಜು ಶ್ರೀಮಂತ್ ತಳವಾರ್ ಇವರ ಕುಟುಂಬಕ್ಕೆ ಭೇಟಿ ನೀಡಿ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನ ಸೂಕ್ತ ರೀತಿಯಲ್ಲಿ ದೊರಕಿಸಿ ಕೊಡುವುದಾಗಿ ಹೇಳಿದರು ಮೂವರ ಸ್ನೇಹಿತರೊಡನೆ ಈಜಲು ಹೋದ ಬಾಲಕ ನೀರಿನ ರಭಸಕ್ಕೆ ಮುಳುಗಿದ್ದಕ್ಕೆ ಸ್ನೇಹಿತರು ಕಿರಿಚಾಡಿದ್ದಕ್ಕೆ ಹತ್ತಿರ ತೋಟದಲ್ಲಿದ್ದ ರೈತರು ಇವನನ್ನ ಉಳಿಸಿಕೊಳ್ಳಲು ಪ್ರಯತ್ನಪಟ್ಟರು ಸಿಗದೆ ಕಾಣಿಯಾಗಿದ್ದ ಘಟನೆ ನಡೆದಿದೆ ಮೃತದೇಹ ಪತ್ತೆಗೆ ಹಲವು ರೀತಿಯ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅಧಿಕಾರಿಗಳು ಹೇಳಿದರು ಇಂದು ಮಾಜಿ ಸಚಿವ ಎಂಸಿ ಮನಗೂಳಿ ಹಾಗೂ ಅಧಿಕಾರಿಗಳಾದ ತಾಲೂಕಾ ತಹಸೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾಜಿ ಸಚಿವರಿಂದ ಬಾಲಕನ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಸೌಲಭ್ಯ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇದು ಸಿಂಧಿಗೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅರಣ್ಯ ಸಂಚಾರಿ ದಳದ ಡಿಎಫ್ಒ ನಾಗರಾಜ್ ಕಾರ್ಯಾಚರಣೆ ಆನೆ ದಂತ ಮತ್ತು ಚಿರತೆ ಉಗುರುಗಳು ಪತ್ತೆಯಾಗಿವೆ ಒಂದು ಆನೆ ದಂತ ಮತ್ತು ಆರೋಪಿ ನಾಲೂರು ವಾಸಿ ರಾಜಗೋಪಾಲ್ ಮತ್ತು ನೆರಟೂರು ವಾಸಿ ಕೃಷ್ಣಮೂರ್ತಿ ಎಂಬುವರನ್ನ ಬಂಧಿಸಿದ್ದಾರೆ ಹಾಗೂ ಸಾಗರ ತಾಲೂಕಿನ ತುಮೂರಿ ಗ್ರಾಮದಲ್ಲಿ ಹದಿಮೂರು ಚಿರತೆ ಉಗುರುಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿಗಳಾದ ದೇವರಾಜ್ ಉದಯಕುಮಾರ್ ಸುಧಾಕರ್ ಮತ್ತು ನವಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಅರಣ್ಯಾಧಿಕಾರಿಗಳಾದ ಸಂಜಯ್ ರೇವಣಸಿದ್ದಯ್ಯ ಹಿರೇಮಠ್ ಹನುಮಂತರಾಯ ಮಹದೇವ ಎಲ್ಲಪ್ಪ ಅವರುಗಳು ಭಾಗವಹಿಸಿದ್ದರು ಆರೋಪಿಗಳನ್ನು ತೀರ್ಥಹಳ್ಳಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಸರ್ಕಾರಿ ನೌಕರನ್ನಾಗಿ ಮಾಡಿ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಾಲ್ಕು ನಿಗಮಗಳ ನೌಕರರು ಇಂದು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಹೀಗಾಗಿ ಬಸ್ ಸಂಚಾರದಲ್ಲಿ ವ್ಯತ್ಯ ಉಂಟಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಲಿದ್ದು ಈ ಸತ್ಯಾಗ್ರಹದಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಜನರು ಭಾಗಿಯಾಗುವ ಸಾಧ್ಯತೆ ಇದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ನೌಕರರು ಪ್ರತಿಭಟನೆಗೆ ಆಗಮಿಸಿದ್ದಾರೆ ಇನ್ನು ನೌಕರರು ಬೆಂಗಳೂರಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಸ್ ಸಂಚಾರ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಸಂಚಾರಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಗೋಕಾಕ್ ತಾಲೂಕಿನ ಸಾವಳಿಗೆ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ಈ ದಿನವು ನಮಗೆ ನಮ್ಮ ಸ್ವಾತಂತ್ರ್ಯದ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನನ್ನ ಕಳೆದುಕೊಂಡ ದಿನ ಸಂಗೊಳ್ಳಿ ರಾಯಣ್ಣನನ್ನ ಗಲಿಗೇರಿಸಿ ನಮ್ಮ ವೀರ ಯೋಧನ ಕಳೆದುಕೊಂಡ ದಿನವನ್ನು ಎಂದು ಸಾವಳ್ಗಿ ಗ್ರಾಮದಲ್ಲಿ ಕ್ಯಾಂಡಲ್ ಹಚ್ಚುವ ಮುಖಾಂತರ ಸಂಗೊಳ್ಳಿ ರಾಯಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸಿದರು ಈ ಸಮಯದಲ್ಲಿ ಪಂಚಾಯಿತಿಯ ಸದಸ್ಯರಾದ ಧರ್ಯಪ್ಪ ಮಗದುಂ ತಾಲೂಕು ಪಂಚಾಯತ್ ಸದಸ್ಯರಾದ ಚಿದಾನಂದ ಶಿರಗಾಂವಿ ಮಾರುತಿ ನಾಯಕ್ ಲಗಮಣ್ಣ ಕರಿಗಾರ್ ಪಾವಡ ಹಿರೇಮಠ್ ಮಲ್ಲಯ್ಯ ಹಿರೇಮಠ ಶಿವಲಿಂಗ ಕೂಟವಾಗಿ ಮಲ್ಲಪ್ಪ ಗೋಕಾಕ್ ಮಹೇಶ್ ಶಿರಹಟ್ಟಿ ಇನ್ನು ಹಲವಾರು ಗಣ್ಯ ಮಾನ್ಯರು ಹಾಗೂ ಊರಿನ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಪಣವಾಗಿಟ್ಟು ಹೋರಾಟ ಮಾಡಿ ಕಡೆಗೆ ಕೊನೆಗೆ ಕುತಂತ್ರಿ ಬ್ರಿಟಿಷರ ಕೈ ಸಿಕ್ಕು ಪ್ರಾಣವನ್ನು ತ್ಯಾಗ ಮಾಡಿ ಅಮರರಾಗಿರ್ತಕ್ಕಂತಹ ಸಂಗೊಳ್ಳಿ ರಾಯ ರಾಯಣ್ಣರ ರಾಯಣ್ಣರನ್ನು ನೆನೆಸ್ಕೊಳ್ಳೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೇವೆ ಹಾಗೆ ಹಾಗಾಗಿ ಇವತ್ತಿನ ಯುವ ಜನತೆಗೆ ಒಂದು ದೊಡ್ಡ ಸಂದೇಶ ಸಂಗೊಳ್ಳಿ ರಾಯಣ್ಣರ ಜೀವನ ಹೆಂಗಂತಂದ್ರೆ ಸಂಗೊಳ್ಳಿ ರಾಯಣ್ಣ ಎಂಥದೇ ಕಷ್ಟ ಬಂದರೂ ಸಹ ರಾಜ್ಯ ಎಲ್ಲ ಕಸ್ಕೊಂಡು ಬ್ರಿಟಿಷರು ತಮ್ಮ ಕಪಿ ಕಪ್ಪಿ ಮುಟ್ಟು ಮುಷ್ಟಿಯೊಳಗೆ ಹಿಡ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಧೃತ್ತಿ ಗಿಡಲಾರದ ಸಂಗೊಳ್ಳಿ ರಾಯನರು ಕಾಡು ಜನರನ್ನು ಹಳ್ಳಿ ಜನರನ್ನು ರೈತರನ್ನು ಎಲ್ಲ ವರ್ಗದ ಜನರನ್ನು ಸಂಘಟನೆ ಮಾಡಿ ರಾಷ್ಟ್ರದ ತುಂಬ ಅಷ್ಟೊತ್ತಿಗಾಗಲೇ ಆಕ್ರಮಿತಗೊಂಡಿರ್ತಕ್ಕಂಥ ಬ್ರಿಟಿಷರನ್ನು ಒಡೆದು ಓಡಿಸ್ಬೇಕಂತ ಹೇಳಿ ಸಣ್ಣ ರಾಜ್ಯದಲ್ಲಿ ಸಣ್ಣ ಒಂದು ಕ್ಷೇತ್ರದಲ್ಲಿ ಸಂಘಟನೆಯನ್ನ ಮಾಡಿ ಗೆರಿಲ್ಲ ಯುದ್ಧ ಯುದ್ಧದ ಮಾದರಿಗಳನ್ನು ಮಾದರಿಯಲ್ಲಿ ಯುದ್ಧಗಳನ್ನು ಮಾಡಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಆದರೆ ಕುತಂತ್ರದಿಂದಾಗಿ ಸಂಗೋಳಿ ರಾಯನ ಕೊನೆಗೆ ನಮ್ಮದೇ ಜನರಿಂದ ಬ್ರಿಟಿಷರ ಸೆರೆಯಾಗಿ ಅವರಿಗೆ ಇದಾಗಿ ಅನ್ಯಾಯಾಗಿ ಆಗಿ ನಮ್ಮ ಸ್ವತಂತ್ರ ಕೂಡ ಏನಾಗಿಪ್ಪ ಅಂದ್ರೆ ನಮ್ಮ ಸಂಘಟನೆ ಹಿಂದೂ ಅವರು ತೀರು ಹೋದಾಗ ಇದ್ರ ಏರಿಸಿದ ಕಾರಣದಿಂದ ಸ್ವತಂತ್ರ ಮತ್ತೆ ಹಿಂದೆ ಬಂತು ಸಿಗಲಿಲ್ಲ ಅದೇ ಒಂದು ಇನ್ನೊಂದು ಇನ್ನೊಂದೇನು ವಿಚಾರಪ್ಪ ಅಂತಂದ್ರೆ ಅವರು ತೀರ್ಪು ನಮ್ಮ ಹತ್ತೊಂಬತ್ತು ಇವತ್ತರೊಳಗೆ ಏನು ಸಂವಿಧಾನ ಆಯಿತು ಜನವರಿ ಇಪ್ಪತ್ತಾರಕ್ಕೆ ಅದೇ ಒಂದು ದಿನ ಅವರು ಗಾಲಿಗೆ ಏರಿಸಿದ್ರು ಅದೇ ರೀತಿ ಅವ್ರು ಹುಟ್ಟಿದ್ದು ಏನಪ್ಪಾ ಪಾತ್ರ ಆಗಸ್ಟ್ ಹದಿನೈದ ಅದೇ ನಮ್ಮ ಏನು ಪಾತ್ರ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಎಷ್ಟು ಹೇಳಿ ಮಾಡ್ತೀನಿ ಹಿರಿಯ ರಾಜಕಾರಣಿ ಜೆಡಿಎಸ್ನ ಮುಖಂಡ ಮಾಜಿ ಸಚಿವ ಅಮರ್ನಾಥ್ ಶೆಟ್ಟಿಯವರು ಸೋಮವಾರ ಬೆಳಿಗ್ಗೆ ವಿಧಿವಶರಾಗಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಎರಡು ವಾರಗಳ ಹಿಂದೆ ನಗರದ ಎಜೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು ಕರಾವಳಿ ಹಿರಿಯ ರಾಜಕಾರಣಗಳಲ್ಲಿ ಒಬ್ಬರಾಗಿರುವ ಅಮರನಾಥ್ ಶೆಟ್ಟಿ ಹತ್ತು ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದು ಈ ಪೈಕಿ ಮೂರು ಬಾರಿ ಗೆಲುವು ಸಾಧಿಸಿದ್ರು ಗೆಲುವು ಕಂಡ ಮೂರು ಬಾರಿಯೂ ಅವರು ಸಚಿವರಾಗಿದ್ರು ಜನತಾ ಪಕ್ಷದಿಂದ ಹತ್ತೊಂಬತ್ತು ನೂರ ಎಂಬತ್ಮೂರು ಮತ್ತು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಶಾಸಕರಾಗಿದ್ದ ಶೆಟ್ಟಿಅತ್ತೊಂಬತ್ನೂರ ತೊಂಬತ್ನಾಲ್ಕರಲ್ಲಿ ದಳದಿಂದ ಶಾಸಕರಾಗಿದ್ದರು ಮೃತರು ಪತ್ನಿ ಇಬ್ಬರು ಪುತ್ರಿಯರು ಸಹಿತ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಕೆಪಿಸಿಸಿ ಅಧ್ಯಕ್ಷ ಯಾರು ಎಂಬುದು ರಾಜ್ಯ ರಾಜಕೀಯದಲ್ಲಿ ಉತ್ತರವಿಲ್ಲದ ಪ್ರಶ್ನೆಯಂತಾಗಿದೆ ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇಷ್ಟುದಿನ ಎಂಬಿಪಾಟೀಲ್ ಪರ ಬ್ಯಾಟ್ ಬೀಸುತ್ತಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಇದೀಗ ತಮ್ಮ ನಿಲುವನ್ನ ದಿಢೀರ್ನೇ ಬದಲಾಯಿಸಿದ್ದಾರೆ ಅಲ್ಲದೆ ಮಾಜಿ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಅಧ್ಯಕ್ಷರಾಗುವಂತೆ ಎಂಬ ಸುದ್ದಿ ಕಾಂಗ್ರೆಸ್ ಮೂಲದಿಂದ ಕೇಳಿ ಬರ್ತಿದೆ ಉಪಹಾರ ಸೇವನೆಯ ನೆಪದಲ್ಲಿ ಸಿದ್ದರಾಮಯ್ಯ ನಿನ್ನೆ ಮಾಜಿ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಪಕ್ಷದ ಜವಾಬ್ದಾರಿಯನ್ನ ನೀವೇ ವಹಿಸಿಕೊಳ್ಳಿ ನೀವು ಅಧ್ಯಕ್ಷರಾದ್ರೆ ನಾನು ವಿಪಕ್ಷ ಹಾಗೂ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದಲ್ಲಿ ಮುಂದುವರಿಯುತ್ತೇನೆ ನೀವು ಅಧ್ಯಕ್ಷರಾದ್ರೆ ಅಹಿಂದ ಮತಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಕಡೆಗೆ ವಾಲುತ್ತವೆ ಯಡಿಯೂರಪ್ಪ ಅವರನ್ನ ಜೈಲಿಗೆ ಹೋಗಿ ಬಂದವರು ಎಂದು ನಾವು ಆರೋಪ ಮಾಡಿದ್ದೇವೆ ಹೀಗಾಗಿ ಜೈಲಿಗೆ ಹೋಗಿ ಬಂದಿರುವ ಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರೆ ಜನರ ನಡುವೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಅಲ್ಲದೆ ಡಿಕೆಶಿ ಅವರನ್ನ ಬಹಿರಂಗವಾಗಿ ಸಮರ್ಥನೆ ಮಾಡಿಕೊಳ್ಳುವುದು ಕಷ್ಟ ಹೀಗಾಗಿ ನೀವೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಿರಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಪರಿಗಣಿಸಲಿ ಎಂದು ಸಿದ್ದರಾಮಯ್ಯ ಖರ್ಗೆಗೆ ಸಲಹೆ ನೀಡಿದ್ದಾರೆ ಎನ್ನಲಾಗುತ್ತಿದೆ ಇಷ್ಟುದಿನ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕ ಕೆಪಿಸಿಸಿ ಅಧ್ಯಕ್ಷ ಗದಿಗೆ ಏರಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಮತ್ತಷ್ಟು ಸಂಘಟನೆಯಾಗಲಿದೆ ಎನ್ನುತ್ತಿದ್ರು ಇದೇ ನೆಪದಲ್ಲಿ ಎಂಬಿ ಪಾಟೀಲ್ ಪರ ಹೈಕಮಾಂಡ್ ಬಳಿ ಸಾಕಷ್ಟು ಲಾಬಿ ಮಾಡಿದ್ರು ಆದರೆ ಡಿಕೆ ಶಿವಕುಮಾರ್ ಅವರನ್ನ ಪಕ್ಷದ ಅಧಿಕಾರದಿಂದ ದೂರವಿಡುವ ನಿಟ್ಟಿನಲ್ಲಿ ಈ ಸೂತ್ರ ತಮ್ಮ ಕೈ ಹಿಡಿಯುವುದಿಲ್ಲ ಎಂಬುದು ಮನದಟ್ಟಾಗುತ್ತಿದ್ದಂತೆ ಇದೀಗ ಅವರು ಖರ್ಗೆ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಉತ್ತರ ನೀಡಬೇಕಾದ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ದೀರ್ಘ ಮೌನಕ್ಕೆ ಶರಣಾಗಿದೆ ಇದಾಗಿತ್ತು ದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ